ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ವಿಭಾ ಕ್ಲಬ್. ಫ್ರೆಂಡ್ಸ್, ನಾನು ಇವತ್ತು ಗ್ರೀನ್ ಟೊಮೆಟೊ ಚಟ್ನಿ ಮಾಡ್ತಾ ಇದ್ದೀನಿ. ಇದು ರೊಟ್ಟಿ ಮತ್ತು ಚಪಾತಿ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಉತ್ತರ ಕರ್ನಾಟಕ ಸ್ಪೆಷಲ್, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇದು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ನೋಡಿ, ನಾನು ಇದು ಹಸಿ ಟೊಮ್ಯಾಟೊ ಅಂತ ಕರೀತಾರೆ, ಇಲ್ಲ ಕಸಕ್ ಟೊಮ್ಯಾಟೊನು ಅಂತ ಕರೀತಾರೆ ಇದಕ್ಕೆ ನಮ್ಮ ಕಡೆ ಎಲ್ಲ. ಇದಕ್ಕೆ ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಒಂದು 5 ಖಾರ ಹಾಕ್ತಾ, ಖಾರದಂದರೆ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. 1/4 kg ಟೊಮ್ಯಾಟೊ ಹಾಕ್ತಾಯಿದ್ದೀನಿ ನಾನು. ಹಸಿ ಮೆಣಸಿನ್ಕಾಯಿದ ತುದಿನ ಮುರಿಬೇಕು ಫ್ರೆಂಡ್ಸ್. ಇದನ್ನು ಮುರಿಯೋದ್ರಿಂದ ಸಿಡಿಯೋದಿಲ್ಲ, ಎಣ್ಣೆಯಲ್ಲಿ ಹಾಕ್ತಿವಿಲ್ಲ ಆ ಟೈಮಲ್ಲಿ ಸಿಡಿಯೋದಿಲ್ಲ, ಅದಕ್ಕೋಸ್ಕರ. ಆಮೇಲೆ ಕಾಟ್ ಕೂಡ ಬರೋದಿಲ್ಲ, ಅದ್ರ ಮೆಣಸಿನ್ಕಾಯಿದೆಲ್ಲ ಕಾಟ್ ಬಂದುಬಿಡುತ್ತೆ, ಅದು ಕೂಡ ಬರೋದಿಲ್ಲ. 2 tbsp ನಾನು ಎಣ್ಣೆ ಹಾಕ್ತಾಯಿದ್ದೀನಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿತಾ ಇದ್ದೀನಿ. ಇದು ನಾನು ರೊಟ್ಟಿ ಮಾಡೋ ಹಂಚಿರುತ್ತಲ್ಲ, ಅದು ಐರನ್ದು ಅಂದರೆ ಕಬ್ಬಿಣದ ಇರುತ್ತಲ್ಲ, ಅದರಲ್ಲಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಮಾಡೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಇದು ರೊಟ್ಟಿ ಮಾಡೋ ಹಂಚನ್ನೇ ತೆಗೆದುಕೊಂಡಿದ್ದೀನಿ. ಆಮೇಲೆ 1/4 kg ಹಸಿರು ಟೊಮೆಟೊ ಅಂದರೆ ಗ್ರೀನ್ ಟೊಮೆಟೊ ಕಟ್ ಮಾಡಿಟ್ಟಿದ್ದೀನಿ. ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ಳಿ, ದಪ್ಪ ಮಾಡಬೇಡಿ, ಬೇಗ ಆಗೋದಿಲ್ಲ ಅದಕ್ಕೋಸ್ಕರ. ಆಮೇಲೆ 2 ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಬೇಕಿದ್ರೆ ಹಾಕ್ಬೋದು, ಬಟ್ 1/4 kg 2 ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದನ್ನು ಹುರ್ಕೊಳ್ಬೇಕು, ಇದ್ರ ಮೇಲ್ಗಡೆ ಎಲ್ಲ ಹಸಿ ಇರುತ್ತಲ್ಲ ಅದು ಹೋಗೋ ಮಟ್ಟ ನಾವು ಹುರ್ಕೊಳ್ಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿಯಿರಿ. 2 ನಿಮಿಷದವರೆಗೆ ಮುಚ್ಚಿಟ್ಕೊಳ್ಳೋಣ. ಅದು ಆಗೋವರೆಗೂ ನಾನಿಲ್ಲಿ ತಪ್ಪಲು ಉಳ್ಳಾಗಡ್ಡಿನ ತೆಗೆದುಕೊಂಡಿನಿ, ಅಂದರೆ ಸ್ಪ್ರಿಂಗ್ ಆನಿಯನ್. ಇದನ್ನು ಕಟ್ ಮಾಡ್ಕೊಳ್ಳೋಣ, ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ. ಇದನ್ನು ಈ ತಪ್ಪಲು ಒಳಗಡೆ ಹಾಕೋ ಉದ್ದೇಶ ರುಚಿ ಹೆಚ್ಚಿಸುತ್ತೆ, ಅದಕ್ಕೋಸ್ಕರ ಹಾಕೋದು. ನೋಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಇನ್ನೂ ಚೇಂಜ್ ಆಗಬೇಕು, ಮತ್ತೇನೋ ಹುರ್ಕೊಳ್ಬೇಕು. ಹಾಗೆ ಬಿಡಬೇಡಿ, ಹೊತ್ತೋಗುತ್ತೆ. ಕಂಟಿನ್ಯೂಸ್ ಆಗಿ ಹುರಿಬೇಕಾಗಿಲ್ಲ, ಸ್ವಲ್ಪ ಬಿಟ್ಟು ಬಿಟ್ಟು ನೀವು ಬೇರೆ ಕೆಲಸ ಕೂಡ ಮಾಡ್ಕೋಬೋದು ಇದನ್ನು ಮಾಡುವಾಗ. ನೋಡಿ, ಇದು ಪೂರ್ತಿ ಕಲರ್ ಚೇಂಜ್ ಆಗಿದೆ, ಅಂದರೆ ಸಾಫ್ಟಾಗಿ ಬಂದುಬಿಟ್ಟಿರುತ್ತೆ ಇದನ್ನು. ಆಮೇಲೆ ಇದನ್ನು ಚಟ್ನಿ ಮಾಡಬೇಕಾದ್ರೆ ಚೆನ್ನಾಗಿ ಹುರಿದಿರಬೇಕು, ಹಸಿ ಇರಬಾರ್ದು ಫ್ರೆಂಡ್ಸ್. ಇದರಲ್ಲಿ ಕಲರ್ ಚೇಂಜ್ ಆಗುತ್ತೆ, ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಸಾಫ್ಟಾಗಿ ಬಂದಿರುತ್ತೆ. ಇವಾಗ ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ, ನೋಡಿ ಕಟ್ ಆಗುತ್ತೆ. ಅದು ಹಿಂಗೆ ಸ್ಪೂನ್ಲಿಂದ ನಾವು ಕಟ್ ಮಾಡಿದರೆ ಕಟ್ ಆಗುತ್ತೆ, ತಕ್ಷಣವೇ ಕಟ್ ಆಗುತ್ತೆ, ಬೇಗ ಆಗಿಬಿಡುತ್ತೆ, ಜಾಸ್ತಿ ಟೈಮ್ ತೆಗೆದುಕೊಳ್ಳೋದಿಲ್ಲ. ಇದು ಕರೆಕ್ಟಾಗಿ ಬಂದಮೇಲೇ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಇವಾಗ ಇದು ಕಲರ್ ಕೂಡ ಚೇಂಜ್ ಆಗಿದೆ, ಈ ಥರ ಆದಮೇಲೆ ಆಗಿದೆ ಅಂತ ತಿಳ್ಕೊಂಡ್ಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡಿ. ಇವಾಗ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನಮ್ಮ ಸೈಡೆಲ್ಲ ಪಲ್ಯ ಜೊತೆಗೆ ಇದೊಂದು ಚಟ್ನಿ ಇರಲೇಬೇಕು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಕಡೆ ಇದನ್ನು ಇದನ್ನು ಮತ್ತು ಪುಂಡಿ ಪಲ್ಯ ಚಟ್ನಿ ಇದೆಲ್ಲ ಕಂಪಲ್ಸರಿ ಮಾಡೇ ಮಾಡ್ತಾರೆ ನಮ್ಮ ಸೈಡೆಲ್ಲ. ನಾನು ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಇದು ನಿಮ್ಗೆ ಇಷ್ಟವಿದ್ದರೆ ಹಾಕಿ, ಇಲ್ಲಾಂದರೆ ಹಾಕಬೇಡಿ ಕರಿಬೇವಿನ ಸೊಪ್ಪು. ಜೀರಿಗೆ 1/2 tbsp ಹಾಕ್ತಾ ಇದ್ದೀನಿ. ಮತ್ತು ನಾನು ಪುಟಾಣಿ ಪೌಡ್ರ್ ಹಾಕ್ತಾ ಇದ್ದೀನಿ, ಇದು 2 tbsp. ಪುಟಾಣಿ ಪೌಡ್ರ್ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ನಾನು ಇದನ್ನು ಹಾಕ್ತಾ ಇದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋಣ. ಇವಾಗ ನಾವು ಇದು ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡಿ, ಇದು ಆಗಿದೆ, ಪೂರ್ತಿಯಾಗಿ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡೋದಕ್ಕೆ ತುಂಬ ಹಸಿರಸಿರಾಗಿಯೂ ಕಾಣುತ್ತೆ, ಆಮೇಲೆ ಉಣೋದಕ್ಕೂ ಕೂಡ ರುಚಿಯಾಗಿರುತ್ತೆ ಇದನ್ನು. ಇದಕ್ಕೆ ನಾವು ಖಾರ ಪೌಡ್ರ್ ಹಾಕ್ತಾ ಇದ್ದೀನಿ, 1 tbsp. ಮತ್ತು ನಾವು ಈರುಳ್ಳಿ ಈ ಕಟ್ ಮಾಡಿಟ್ಟಿದ್ದೀವಲ್ಲ, ಅಂದರೆ ತಪ್ಪಲು ಉಳ್ಳಾಗಡ್ಡಿ, ಅದು ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡೋಕ್ಕೆ ಹೋಗ್ಬಿಡಿ, ತಿರುವಬೇಕು ಇದನ್ನು. ಮತ್ತು ಒಂದು 2 tbsp ಎಣ್ಣೆ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹಾಕಿರೋ ಈರುಳ್ಳಿ ಮತ್ತು ಎಣ್ಣೆ ಮತ್ತು ಖಾರ ಪೌಡ್ರ್ ಎಲ್ಲೋ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಫ್ರೆಂಡ್ಸ್, ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.